ಶಾಸಕ ಸಚಿವ ಆಕಾಂಕ್ಷಿಗಳಿಗೆ ಈಗ ಮತ್ತೆ ಕನಸು ಚಿಗುರಿದೆ, ಏನು ಅಂತ ನೋಡೋಣ ಬ್ರೇಕಿಂಗ್ ನ್ಯೂಸ್ ನಲ್ಲಿ. ಸಚಿವ ಆಕಾಂಕ್ಷಿಗಳಿಗೆ ಈಗ ಮತ್ತೆ ಕನಸು ಚಿಗುರಿದೆ. ಎಸ್, ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಕೂಡಿ ಬಂದಿದೆ. September 2nd ಸಂಪುಟ ವಿಸ್ತರಣೆ ಪಕ್ಕಾ ಅಂತ ಮಾಹಿತಿ ಲಭ್ಯವಾಗ್ತಿದೆ. ವಿವಿಧ ನಿಗಮ ಮಂಡಳಿಗಳಿಗೂ ಕೂಡ ಅಧ್ಯಕ್ಷರ ನೇಮಕ ಮಾಡಲಾಗುತ್ತೆ. JDS ಕಾಂಗ್ರೆಸ್ ಬಾಕಿ ಸಚಿವ ಖಾತೆಗಳನ್ನು ಕೂಡ ವಿಸ್ತರಣೆ ಮಾಡಲಾಗುತ್ತೆ. ಕಾಂಗ್ರೆಸ್ನ 6 ಸಚಿವ ಸ್ಥಾನಗಳಿಗಾಗಿ ಭಾರಿ ಲಾಬಿ ನಡೆದಿದೆ. ಎಸ್, ಮೊದಲೇ ಬಾರಿ ಸಂಪುಟ ರಚನೆ ಮಾಡಿದಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಲವು ಶಾಸಕರು ಒಂದು ರೀತಿಯ ಅಸಮಾಧಾನಗೊಂಡಿದ್ರು, ನಮಗೆ ಏನು ಸಚಿವ ಸ್ಥಾನವನ್ನ ಕೊಡ್ಲಿಲ್ಲ ಅಂತ. ಈಗ ಮತ್ತೆ ಅವರ ಕನಸು ಚಿಗುರಿದೆ. ಎಸ್, ಒನ್ಸ್ ಅಗೇನ್ ಈಗ ಸಂಪುಟ ವಿಸ್ತರಣೆ ನಡೆಯೋದು ಪಕ್ಕಾ ಅಂತ ಮಾಹಿತಿ ಬರ್ತಾ ಇರುವಂತದ್ದು. ಈಗ ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಕೂಡಿ ಬಂದಿದೆ. ಮತ್ತೆ ವಿವಿಧ ನಿಗಮ ಮಂಡಳಿಗಳಿಗೂ ಕೂಡ ಅಧ್ಯಕ್ಷರ ನೇಮಕವಾಗುತ್ತೆ. JDS ಕಾಂಗ್ರೆಸ್ ಬಾಕಿ ಸಚಿವ ಖಾತೆಗಳನ್ನು ಕೂಡ ವಿಸ್ತರಣೆ ಮಾಡಲಾಗುತ್ತೆ. ಈಗಾಗಲೇ ಕುಮಾರಸ್ವಾಮಿ ಅವರು ಕೆಲವೊಂದು ಖಾತೆಗಳಿದ್ದಾವೆ, ಅದೇ ಖಾತೆಗಳನ್ನ ಏನಾದರೂ ವಿಸ್ತರಣೆ ಮಾಡ್ತಾರಾ ಏನು ಎಂಬುದು ಕೂಡ ಕಾದು ನೋಡಬೇಕಾಗುತ್ತೆ. ಈಗಾಗಲೇ ಅತೃಪ್ತಗೊಂಡಿರುವ ಶಾಸಕರ ಕನಸು ಮತ್ತೆ ಚಿಗುರಿದೆ. ಎಂ ಬಿ ಪಾಟೀಲ್ ಆಗಿರ್ಬೋದು, ಸಚಿವ ಜಾರಕಿಹೊಳಿ ಆಗಿರಬಹುದು, ಅಥವಾ ರಾಮಲಿಂಗಾರೆಡ್ಡಿ ಆಗಿರ್ಬೋದು, ಈಗ ಹಿರಿಯ ಶಾಸಕರಿಗೆ ಏನು ಸಚಿವ ಸ್ಥಾನ ಸಿಕ್ಕಿಲ್ಲ, ಈ ಬಾರಿ ಅವರಿಗೆ ಸಚಿವ ಸ್ಥಾನ ಸಿಗುತ್ತಾ ಇಲ್ಲ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಶಿಬು ಜೋಹಳ್ಳಿ. ಎಸ್, ಶಿಬು, ಒನ್ಸ್ ಅಗೇನ್ ಈಗ ಏನು ಕೆಲವು ಶಾಸಕರು ಅಸಮಾಧಾನಗೊಂಡಿದ್ರು, ಈಗ ಅವರ ಕನಸು ಮತ್ತೆ ಚಿಗುರಿದೆ. ಒನ್ಸ್ ಅಗೇನ್ ಸಂಪುಟ ವಿಸ್ತರಣೆ ನಡೆಯಲಿದೆ, ಈ ಬಾರಿ ಯಾವೆಲ್ಲ ಶಾಸಕರಿಗೆ ಸ್ಥಾನ ಸಿಗುತ್ತೆ? ಖಂಡಿತವಾಗ್ಲೂ ದಿವ್ಯ, ಯಾಕೆಂದ್ರೆ ಇಲ್ಲಿಯವರೆಗೂ ಕೂಡ ಸಾಕಷ್ಟು ಅಸಮಾಧಾನ ಇತ್ತು ಕೆಲವು ಶಾಸಕರಲ್ಲಿ. ಅಂದ್ರೆ ಸಂಪುಟ ವಿಸ್ತರಣೆಯನ್ನ ಈಗ ಆಗ ಅನ್ನುವಂತಹ ಒಂದು ಮೀನಾಮೇಷವನ್ನ ಎಣಿಸಲಾಗ್ತಾ ಇದೆ ಅನ್ನುವಂತಹ ಒಂದು ಮಾತುಗಳು ಬರ್ತಾ ಇತ್ತು. ಯಾಕೆಂದ್ರೆ ಆಗಸ್ಟ್ ಮಾಸಾಂತ್ಯದಲ್ಲಿ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವಂತಹ ಒಂದು ಮಾಹಿತಿ ಈ ಹಿಂದೆ ಇತ್ತು. ನಂತರ ಲೋಕಸಭಾ ಚುನಾವಣೆಯ ನಂತರ ಸಂಪುಟವನ್ನ ಮತ್ತೆ ವಿಸ್ತರಣೆ ಮಾಡಲಾಗುತ್ತೆ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಬರ್ತಾ ಇತ್ತು. ಆದ್ರೆ ಇದೀಗ ಅದಕ್ಕೆ ಒಂದು ಬ್ರೇಕ್ ಬೀಳುವಂತಹ ಒಂದು ಕಾಲ ಈಗ ಬಂದಿದೆ. ಯಾಕೆಂದ್ರೆ ಇದೀಗ ಬಂದಿರುವಂತಹ ಒಂದು ಅಧಿಕೃತ ಮಾಹಿತಿಯ ಪ್ರಕಾರ September 2nd ಸಚಿವ ಸಂಪುಟ ವಿಸ್ತರಣೆ ಆಗುವಂತದ್ದು ಬಹುತೇಕ ಖಚಿತವಾಗಿದೆ. ಜೊತೆಗೆ JDSನಲ್ಲಿ ಉಳಿದಿರುವಂತಹ ಖಾತೆ ಮತ್ತೆ ಕಾಂಗ್ರೆಸ್ನಲ್ಲಿ ಉಳಿದಿರುವಂತಹ 6 ಖಾತೆಗಳಿಗೂ ಕೂಡ ಭರ್ತಿ ಮಾಡುವಂತಹ ಒಂದು ನಿರ್ಧಾರವನ್ನ ಈಗ JDS ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಹಿರಿಯ ನಾಯಕರು ವರಿಷ್ಠರು ತೆಗೆದುಕೊಂಡಿರುವಂತಹ ಒಂದು ಮಾಹಿತಿ ಈಗ ಲಭ್ಯವಾಗಿದೆ. ಸೊ September 2nd ಸಂಪುಟ ವಿಸ್ತರಣೆಯ ಜೊತೆಗೆ ನಿಗಮ ಮಂಡಳಿಗಳ ಅಧ್ಯಕ್ಷರು ಮತ್ತೆ ನಿರ್ದೇಶಕರ ನೇಮಕ ಕೂಡ ಆಗುತ್ತೆ. ಯಾಕೆಂದ್ರೆ ಒಂದೇ ಬಾರಿಗೆ ಈಗಾಗಲೇ 30 ನಿಗಮ ಮಂಡಳಿಗಳ ಒಂದು ಪಟ್ಟಿ ಈಗಾಗಲೇ ರೆಡಿಯಾಗಿದೆ. ಸೊ ಉಳಿದ ನಿಗಮ ಮಂಡಳಿ ಅಧ್ಯಕ್ಷರು ಮತ್ತೆ ನಿರ್ದೇಶಕರ ಒಂದು ಆಯ್ಕೆ ಏನಿದೆ ಅದು ಕೂಡ ಒಂದೇ ಬಾರಿಗೆ ಆಗುತ್ತೆ ಅನ್ನುವಂತಹ ಒಂದು ಮಾಹಿತಿ ಈಗ ನಮಗೆ ಸಿಕ್ಕಿರುವಂತದ್ದು ದಿವ್ಯ. ಜೊತೆಗೆ ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಶಾಸಕರು ಒಂದು ಆಸೆಯನ್ನ ಇಟ್ಟುಕೊಂಡಿದ್ರು. ಯಾಕೆಂದ್ರೆ ನಮಗೆ ಸಿಗುತ್ತೆ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿದ್ರು. ಸೊ ಆದ್ರೆ ಎಲ್ಲೋ ಒಂದು ಕಡೆ ಇನ್ನು ಈಗಲ್ಲ ನಾಳೆ ಆಗತ್ತೆ ನಾಡಿದ್ದಾಗತ್ತೆ ಅನ್ನುವಂತಹ ಒಂದು ಮಾತುಗಳು ಅವರನ್ನ ಎಲ್ಲೋ ಒಂದು ಕಡೆ ಅಸಮಾಧಾನಗೊಳ್ಳುವಂತೆ ಮಾಡಿತ್ತು. ಸೊ ಆದ್ರೆ ಇದೀಗ ಎರಡೂ ಪಕ್ಷಗಳ ವರಿಷ್ಠರು ಒಂದು ನಿರ್ಧಾರಕ್ಕೆ ಬಂದಿರುವಂತದ್ದು September 2nd ಸಂಪುಟ ವಿಸ್ತರಣೆ ಬಹುತೇಕ ಖಚಿತವಾಗುವಂತದ್ದು. ಈಗ ಪ್ರಸ್ತುತ ರಾಮಲಿಂಗಾರೆಡ್ಡಿ ಅವರಿರ್ಬೋದು, ಎಂ ಬಿ ಪಾಟೀಲ್ ಅವರಿರ್ಬೋದು, ಜೊತೆಗೆ ಭದ್ರಾವತಿಯ ಸಂಗಮೇಶ್ ಇರ್ಬೋದು, ಜೊತೆಗೆ ಕುಂದಗೋಳ ಶಾಸಕರಿರ್ಬೋದು ಶಿವಳ್ಳಿ ಅವರು, ಇವರ ಒಂದು ಹೆಸರು ಕೂಡ ಈಗಾಗಲೇ ಬಹುತೇಕ ಫೈನಲ್ ಆಗುವಂತಹ ಒಂದು ಸಾಧ್ಯತೆಗಳು ಕೂಡ ಇವೆ. ಯಾಕೆಂದ್ರೆ ಈ ಹಿಂದೆ ಕೂಡ ಅವರಿಗೆ ಸಚಿವ ಸ್ಥಾನವನ್ನ ಅಂದ್ರೆ ಜಾತಿ ಆಧಾರಿತವಾಗಿ ಅಂದ್ರೆ ಒಂದೊಂದು ಸಮುದಾಯಗಳಿಗೆ ಒಂದೊಂದು ಸಚಿವ ಸ್ಥಾನ ಉಳಿದಿರುವಂತಹ ಒಂದು ಸ್ಥಾನಗಳನ್ನ ಕೊಡಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನು ಕೂಡ ಮಾಡಲಾಗಿತ್ತು. ಸೊ ಈಗ ಬಹುತೇಕವಾಗಿ ಈಗ ಏನು ಈಗ ಹೇಳಿದಂತಹ ಒಂದು ಹೆಸರುಗಳು ಏನಿದೆ ಅವು ಬಹುತೇಕ ಫೈನಲ್ ಆಗುವಂತದ್ದು ಸಾಧ್ಯತೆಗಳು ಹೆಚ್ಚಾಗಿವೆ. ಜೊತೆಗೆ September 2nd ಅವರು ಸಚಿವರಾಗುವಂತದ್ದು ಕೂಡ ಇಲ್ಲಿ ಖಚಿತವಾದಂತಾಗಿದೆ ದಿವ್ಯ. ಓಕೆ ಶಿವು, ನಿಮ್ಮನ್ನ ಮತ್ತೆ ಸಂಪರ್ಕಿಸ್ತೀವಿ. ಹಾಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ, ಅದೇನಂತ ನೋಡೋಣ ಬನ್ನಿ.
ಓಕೆ, ಕೆಲವೇ ಕ್ಷಣಗಳಲ್ಲಿ ಸಮನ್ವಯ ಸಮಿತಿ ಸಭೆ ಕೂಡ ನಡೆಯಲಿದೆ. ಬೆಂಗಳೂರಿನ ಕುಮಾರಕೃಪಾದಲ್ಲಿ ಈ ಮೀಟಿಂಗ್ ನಡೆಯಲಿದೆ. ಸಭೆಯಲ್ಲಿ ಸಿಎಂ ಕುಮಾರಸ್ವಾಮಿ, ಡಿಸಿಎಂ ಪರಮೇಶ್ವರ್ ಕೂಡ ಭಾಗಿಯಾಗ್ತಾರೆ. ಇನ್ನು ಡ್ಯಾನಿಶ್ ಅಲಿ, ರಾಜ್ಯ ಉಸ್ತುವಾರಿ ವೇಣುಗೋಪಾಲ್ ಕೂಡ ಭಾಗಿಯಾಗ್ತಾರೆ ಈ ಸಭೆಯಲ್ಲಿ. ಇಂದಿನ ಸಭೆಯಲ್ಲಿ ಸಿಎಂ ನಡೆಗೆ ಸಿದ್ದು ಗರಂ ಆಗುವ ಸಾಧ್ಯತೆ ಇದೆ. ಹೀಗಾಗಿ ಅವರು ಗರಂ ಆಗಿದ್ದಾರೆ, ಅದನ್ನ ಬಹುಶಃ ಈ ಸಭೆಯಲ್ಲಿ ವ್ಯಕ್ತಪಡಿಸ್ತಾರ ಏನು ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿದೆ ಈ ಸಭೆ. ಹಲವು ಬಾರಿ ಪತ್ರ ಬರೆದಿದ್ರು ಕೂಡ ಸಿಎಂ ಅದಕ್ಕೆ ಉತ್ತರವನ್ನ ನೀಡಿಲ್ಲ. ಇದು ಕೂಡ ಒಂದು ಕಾರಣ ಆಗಿದೆ ಸಿದ್ದರಾಮಯ್ಯ ತೆರಳೋದಕ್ಕೆ. ಸಂಪುಟ ವಿಸ್ತರಣೆಗೂ ಗೊಂದಲ, ನಿಗಮ ಮಂಡಳಿ ಬಗ್ಗೆ ಕೂಡ ಇದ್ರ ಬಗ್ಗೆ ಚರ್ಚೆಯನ್ನ ನಡೆಸಲಿದ್ದಾರೆ. ಸಮನ್ವಯ ಸಮಿತಿಗೆ ಕಾಂಗ್ರೆಸ್ ಜೆಡಿಎಸ್ ರಾಜ್ಯಾಧ್ಯಕ್ಷರು ಸೇರ್ಪಡೆ ಕುರಿತು ಕೂಡ ಆ ವಿಚಾರ ಬಗ್ಗೆ ಕೂಡ ಚರ್ಚೆ ನಡೆಸ್ತಾರೆ. ಹೀಗೆ ಸಾಕಷ್ಟು ವಿಚಾರಗಳಿದೆ, ಆದ್ರೂ ಎಲ್ಲಾ ವಿಚಾರಗಳು ಕೂಡ ಬಹಳ ಇಂಪಾರ್ಟೆಂಟ್ ವಿಷಯಗಳ ಅಂತಾನೆ ಹೇಳ್ಬಹುದು. ಸರ್ಕಾರದ ಬಗ್ಗೆ ಗೊಂದಲಕಾರಿ ಹೇಳಿಕೆಯನ್ನ ನಿಲ್ಲಿಸುವ ಕುರಿತು ಬಗ್ಗೆ ಕೂಡ ಈ ಮೀಟಿಂಗ್ ಅಲ್ಲಿ ಚರ್ಚೆ ನಡೆಸ್ತಾರೆ. ಯಾವ ರೀತಿ ಈಗ ಕೆಲವೊಂದು ಅತೃಪ್ತ ಶಾಸಕರು ಆಗಿರ್ಬೋದು ಬಾಯಿಗೆ ಬಂದಂಗೆ ಹೇಳಿಕೆಯನ್ನ ನೀಡೋರಿಗೆ ಒಂದ್ ರೀತಿ ಈ ಸಭೆಯಲ್ಲಿ ಬಿಸಿ ಮುಟ್ಟಿಸುವ ಸಾಧ್ಯತೆ ಇದೆ. ಪಡಿತರ ಅಕ್ಕಿ 5 ಕೆಜಿಯಿಂದ 7 ಕೆಜಿಗೆ ಏರಿಸುವ ಪ್ರಸ್ತಾಪವನ್ನು ಕೂಡ ಇದರಲ್ಲಿ ಸಿಎಂ ಕುಮಾರಸ್ವಾಮಿ, ಮಾಜಿ ಮುಖ್ಯಮಂತ್ರಿ ಏನೋ ಸಿದ್ದರಾಮಯ್ಯ ಅವರು ಸಿಎಂ ಕುಮಾರಸ್ವಾಮಿ ಮುಂದೆ ಇಡಬಹುದು. ಯಾಕಂದ್ರೆ ಈ ಹಿಂದೆ ಏನೋ ಸಿಎಂ ಸಿದ್ದರಾಮಯ್ಯ ಆಗಿದ್ದಂತ ಸಂದರ್ಭದಲ್ಲಿ ಈ ಭಾಗ್ಯವನ್ನ ಅವರು ಜಾರಿ ಮಾಡಿದ್ರು. ಎಲ್ಲ ಒಂದ್ ಕಡೆ ಭಾಗ್ಯ ಮುಂದುವರಿಬೇಕು, 7 ಕೆಜಿ ಅಕ್ಕಿ ವಿತರಣೆ ಆಗಬೇಕು, ಅದು ಮುಂದುವರಿಬೇಕು ಅನ್ನೋದು ಆ ಪ್ರಸ್ತಾಪವನ್ನು ಏನೋ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಂದೆ ಇಡುವ ಸಾಧ್ಯತೆ ಇದೆ. ಇನ್ನು ಸಮನ್ವಯ ಸಮಿತಿಗೆ ದಿನೇಶ್ ಗುಂಡೂರಾವ್, ಎಚ್ ವಿಶ್ವನಾಥ್ ಸೇರ್ಪಡೆ ಆಗುವ ವಿಚಾರ ಬಗ್ಗೆ ಕೂಡ ಈಗ ಚರ್ಚೆಯನ್ನು ನಡೆಸ್ತಾರೆ. ಲೋಕಸಭೆಯವರೆಗೂ ಸೇರ್ಪಡೆ ಮಾಡದಿರಲೂ ಈಗ ವರಿಷ್ಠರು ನಿರ್ಧಾರ ಮಾಡಿದ್ದಾರೆ. ಓಕೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಶಿವು ನೇರ ಸಂಪರ್ಕದಲ್ಲಿ. ಎಸ್ ಶಿವು, ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಮನ್ವಯ ಸಮಿತಿ ಸಭೆ ಶುರುವಾಗುತ್ತೆ. ಈ ಸಮನ್ವಯ ಸಮಿತಿ ಸಭೆ ಸಾಕಷ್ಟು ಇಂಪಾರ್ಟೆಂಟ್ ವಿಚಾರಗಳ ಬಗ್ಗೆ ಚರ್ಚೆ ನಡೆಸ್ತಾರೆ. ಒಂದು ಸಂಪುಟ ವಿಸ್ತರಣೆ ಆಗಿರಬಹುದು ಅಥವಾ ಕುಮಾರಸ್ವಾಮಿ ಮತ್ತು ಏನು ಸಿದ್ದರಾಮಯ್ಯ ಅವರ ಗುದ್ದಾಟ ಆಗಿರಬಹುದು, ಸಾಕಷ್ಟು ವಿಚಾರಗಳಿಗೆ ಪತ್ರವನ್ನ ಬರೆದಿದ್ರು ಕೂಡ ಅದಕ್ಕೆ ಕುಮಾರಸ್ವಾಮಿಯವರು ಉತ್ತರಿಸಿರದ ಕಾರಣವನ್ನ ಈ ಸಭೆಯಲ್ಲಿ ನೀಡ್ತಾರೆ. ಸೊ ಏನಾಗುತ್ತೆ, ಎಷ್ಟು ಗಂಟೆಗೆ ಸಭೆ ಪ್ರಾರಂಭವಾಗುತ್ತೆ, ಸಭೆಗೆ ಎಲ್ಲ ರೀತಿ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರಾ ಏನು? ಖಂಡಿತವಾಗ್ಲೂ ದಿವ್ಯ, 6 ಗಂಟೆಗೆ ಸಮನ್ವಯ ಸಮಿತಿ ಸಭೆ ನಡೆಯುತ್ತೆ. ಕುಮಾರಕೃಪಾ ಅತಿಥಿ ಗೃಹದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಯುವಂತದ್ದು. ಇಲ್ಲಿ ಪ್ರಮುಖವಾಗಿ ಜೆಡಿಎಸ್ನ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಜೊತೆಗೆ ಸಮನ್ವಯ ಸಮಿತಿಯ ಸಂಚಾಲಕರಾಗಿರುವಂತಹ ಡ್ಯಾನಿಶ್ ಅಲಿ ಅವರು ಈಗಾಗಲೇ ಕುಮಾರಕೃಪಾ ಹಾಗೆ ಆಗಮಿಸಿದ್ದಾರೆ. ಜೊತೆಗೆ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಬರಬೇಕು, ಯಾಕೆಂದ್ರೆ ಸಮನ್ವಯ ಸಮಿತಿಯ ಸದಸ್ಯರು ಕೂಡ ಹೌದು ಸಿಎಂ ಕುಮಾರಸ್ವಾಮಿ. ಜೊತೆಗೆ ಡಿಸಿಎಂ ಪರಮೇಶ್ವರ್ ಕೂಡ ಬರಬೇಕಾಗಿದೆ. ನಂತರ ಕೆಪಿಸಿಸಿ ಅಂದ್ರೆ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿಯಾಗಿರುವಂತಹ ವೇಣುಗೋಪಾಲ್ ಅವರು ಕೂಡ ಸಮಿತಿಯಲ್ಲಿ ಸದಸ್ಯರಾಗಿದ್ದಾರೆ, ಅವರು ಕೂಡ ಬರಬೇಕಾಗತ್ತೆ. ಒಟ್ಟು 5 ಒಂದು ಸದಸ್ಯರ ಒಂದು ಸಮಿತಿ ಸಭೆಯಲ್ಲಿ ಇವತ್ತು ಸಾಕಷ್ಟು ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆಯಾಗುತ್ತೆ. ಯಾಕೆಂದ್ರೆ ಇವತ್ತು ನಡೀತಾ ಇರುವಂತಹ ಒಂದು ಸಮನ್ವಯ ಸಮಿತಿ ಸಭೆ 3ನೇದು, ಈಗಾಗಲೇ 2 ಸಮನ್ವಯ ಸಮಿತಿ ಸಭೆಗಳ ನಂತರ ಸಾಕಷ್ಟು ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಲಾಗಿತ್ತು, ಸಾಕಷ್ಟು ವಿವಾದಗಳು ಕೂಡ ಕೇಳಬಂದಿದ್ವು. ಯಾಕೆಂದ್ರೆ 25ರಂದು ಕಳೆದ ಆಗಸ್ಟ್ 25ರಂದು ಸಮನ್ವಯ ಸಮಿತಿ ಸಭೆಯನ್ನ ಕರೆಯಬೇಕು ಅನ್ನುವಂತಹ ಒಂದು ಮಾಹಿತಿಯನ್ನ ಡ್ಯಾನಿಶ್ ಅಲಿ ಅವರಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಕೊಡಗಿನಲ್ಲಿ ಆದಂತಹ ಒಂದು ಮಳೆಯ ಕಾರಣವನ್ನ ಮುಂದೊಡ್ಡಿ ಸಿಎಂ ಕುಮಾರಸ್ವಾಮಿ ಅವರು ಮುಂದಕ್ಕೆ ಹಾಕುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದ್ರೆ ಇದೀಗ ಇವತ್ತು ಅದಕ್ಕೆ ಅಧಿಕೃತವಾಗಿ ಒಂದು ಸಮನ್ವಯ ಸಮಿತಿ ಸಭೆಗೆ ಒಂದು ದಿನಾಂಕ ಕೂಡ ಈಗ ಫಿಕ್ಸ್ ಆಗಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಮನ್ವಯ ಸಮಿತಿ ಸಭೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆಯುತ್ತೆ. ಪ್ರಮುಖವಾಗಿ ಹಲವು ವಿಚಾರಗಳ ಬಗ್ಗೆ ಇಲ್ಲಿ ಚರ್ಚೆಯಾಗುತ್ತೆ. ಜೊತೆಗೆ ಈಗಾಗಲೇ ಸೆಪ್ಟೆಂಬರ್ 2ನೇ ವಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಇವತ್ತಿನ ಸಮನ್ವಯ ಸಮಿತಿ ಸಭೆಯಲ್ಲಿ ಮಹತ್ವದ ಚರ್ಚೆಯಾಗುತ್ತೆ. ಜೊತೆಗೆ ನಿಗಮ ಮಂಡಳಿಗಳ ಅಧ್ಯಕ್ಷರು ಮತ್ತು ನಿರ್ದೇಶಕರ ನೇಮಕಾತಿ ಕುರಿತಂತೆ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆಯಾಗುತ್ತೆ ದಿವ್ಯ. ಜೊತೆಗೆ ಅನ್ನಭಾಗ್ಯ ಅಕ್ಕಿ ಕಡಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಸಭೆಯಲ್ಲಿ ಚರ್ಚೆಯಾಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿವೆ. ಯಾಕೆಂದ್ರೆ ಅಕ್ಟೋಬರ್ನಿಂದಲೇ 2 ಕೆಜಿ ಅಕ್ಕಿ ಕಡಿತವನ್ನ ಮಾಡಿ ಸರ್ಕಾರ ಅದನ್ನ ಜಾರಿಗೊಳಿಸುವಂತಹ ಒಂದು ನಿರ್ಧಾರವನ್ನ ಈಗ ತೆಗೆದುಕೊಂಡಿದೆ. ಸೊ ಇದು ಅಧಿಕೃತವಾಗಿ ಜಾರಿಗೆ ಬಂದದ್ದೇ ಆದರೆ ಸಾಕಷ್ಟು ಸಂಕಷ್ಟವನ್ನ ಎದುರಿಸಬೇಕಾಗತ್ತೆ. ಯಾಕೆಂದ್ರೆ ಕುಮಾರಸ್ವಾಮಿ ಅವರ ಈ ಒಂದು ನಡೆಗೆ ಈ ಹಿಂದೆನೆ ಸಿದ್ದರಾಮಯ್ಯ ಅವರು ಕೂಡ ಪತ್ರವನ್ನ ಬರೆದು ಅದನ್ನ ಮುಂದುವರಿಸಬೇಕು ಅನ್ನುವಂತಹ ಒಂದು ಮನವಿಯನ್ನ ಮಾಡಿದ್ರು. ಜೊತೆಗೆ ಸಾಕಷ್ಟು ವಿರೋಧಗಳು ಕೂಡ ಅಕ್ಕಿ ಕಡಿತದ ಬಗ್ಗೆ ಬಂದಿದ್ದ ಸೊ ಇದನ್ನ ಮುಂದುವರಿಸುತ್ತೇವೆ ಅನ್ನುವಂತಹ ಒಂದು ಮಾತನ್ನು ಕೂಡ ಕುಮಾರಸ್ವಾಮಿ ಅವರು ಹೇಳಿದ್ರು. ಆದರೆ ಇದೀಗ ಕಡಿತ ಮಾಡುವಂತಹ ಒಂದು ಚಿಂತನೆಯನ್ನ ಈಗ ಸರ್ಕಾರ ತೆಗೆದುಕೊಂಡಿದೆ. ಸೊ ಇದರ ಬಗ್ಗೆ ಕೂಡ ಇವತ್ತಿನ ಸಮನ್ವಯ ಸಮಿತಿ ಸಭೆಯಲ್ಲಿ ಸಾಕಷ್ಟು ಚರ್ಚೆಯಾಗುತ್ತೆ ದಿವ್ಯ. ಓಕೆ ಶಿವು, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ.